ನೀವು ಈ ಥರ ಟ್ರೆಂಡಿಂಗ್ ಕಾರ್ಟೂನ್ ಇಮೇಜಸ್ ನಿಮ್ ಫೇಸ್ಗೆ ಹೆಂಗೆ ಎಡಿಟ್ ಅಂತ ಹೇಳ್ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ ಎರಡು ಅಪ್ಲಿಕೇಶನ್ ಬೇಕಾಗುತ್ತೆ ಒಂದು ಟೂನ್ಯಾಪ್ ಅಂತ ಇನ್ನೊಂದು ಪಿಕ್ಸಾರ್ಟು ಟೂನ್ಯಾಪ್ನ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಟಿ ಓ ಎನ್ ಎ ಪಿ ಪಿ ಅಂತ ಸರ್ಚ್ ಮಾಡಿದ್ರೆ ಟೂನ್ಯಾಪ್ ಸಿಗುತ್ತೆ ಮತ್ತು ಇನ್ನೊಂದು ಪಿಕ್ಸಾರ್ಟು ಪಿಕ್ಸರ್ಟ್ ಎಲ್ಲರ ಫೋನಲ್ಲಿ ಇರುತ್ತೆ ಇಲ್ಲಾದ್ರೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟು ಟೂನ್ ಆ್ಯಪ್ನ ಓಪನ್ ಮಾಡಬೇಕು ಓಪನ್ ಮಾಡಿದಾಗ ನೋಡಿ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಕೆಳಗಡೆ ಒಂದು ಕ್ಯಾಮ್ರಾ ಅಂತ ಆಪ್ಷನ್ ಕಾಣ್ತಾ ಇದೆ ಇನ್ನೊಂದು ಗ್ಯಾಲರಿ ಅಂತ ಆಪ್ಷನ್ ಕಾಣ್ತಾ ಇದೆ ಕ್ಯಾಮ್ರಾದಲ್ಲಿ ನೀವು ಈ ಡೈರೆಕ್ಟಾಗಿ ನಾನು ಪಿಕ್ ತಕೊಂಡು ಮಾಡ್ತೀನಿ ಅಂದರೆ ಬೇಕಾದ್ರೆ ಮಗಾಡ್ಕೊಬೋದು ಇಲ್ಲಾರ ನಾನು ಗ್ಯಾಲರಿಲಿಲ್ಲ ಫೋಟೋಗೆ ಮಾಡಬೇಕು ಅಂದರೆ ಗ್ಯಾಲರಿಗೆ ಕ್ಲಿಕ್ ಮಾಡಿ ನೀವು ಯಾವ್ದು ಮಾಡಬೇಕು ಅದನ್ನ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇವಾಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು ಇವಾಗ ಶಿವಣ್ಣ ಅವ್ರದ್ದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಕ್ರಾಪ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಅದಾದ ಮೇಲೆ ಮೇಲ್ಗಡೆ ಒಂದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಇಲ್ಲಿ ಕೆಳಗಡೆ ಓಕೆ ಬಟನ್ ಇದಿಲ್ಲ ಅದ್ರ ಮೇಲೆ ಅರು ಕ್ಲಿಕ್ ಮಾಡಿ ವ್ಯು ಆರ್ ಡ್ರಾಯಿಂಗ್ ಯುವರ್ ಕಾರ್ಟೂನ್ ಇದು ಫುಲ್ ಆಗೋ ತನಕ ವೆಯ್ಟ್ ಮಾಡಿ ಇದಕ್ಕೇನು ತಲೆ ಕೆಡ್ಸ್ಕೊಂಬಿಡಿ ಮೇಲ್ಗಡೆ ಒಂದು ಆರು ಮಾರ್ಕ್ ಕಾಣ್ತಾ ಇದೆ ಎರಡು ಅದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದಾಗ ನೋಡಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಕೆಳಗಡೆ ಮೂರನೇ ಇಮೇಜ್ ಕಾಣ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಸ್ಲೈಡ್ ಲೆಫ್ಟ್ ಮಾಡಿ ಸ್ವಲ್ಪ ನೋಡಿ ಬ್ಯಾಕ್ಗ್ರೌಂಡ್ ಎಲ್ಲ ಎಲ್ಲೋ ಕಲರ್ ಆಗುತ್ತೆ ಆ ಗ್ಲಾಸ್ ಮೇಲೆ ಇರೋದು ಆ ರಿಯಲ್ ಪಿಕ್ಕಲ್ಲಿ ಏನಿದೆ ಅದೇ ಬರುತ್ತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಿಡಿ ಮೇಲ್ಗಡೆ ಒಂದು ಅಪ್ಲೈ ಅಂತ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಸೇವ್ ಅಂತ ಆಪ್ಷನ್ ಇದೆ ನೋಡಿ ಇಲ್ಲಿ ಇನ್ಸ್ಟಾಗ್ರಾಮ್ ಪಕ್ಕ ಅದ್ರ ಮೇಲೆ ಕ್ಲಿಕ್ ಸೇವ್ ಆಗುತ್ತೆ ಇದಾದ ಮೇಲೆ ನೀವು ನೆಕ್ಸ್ಟು ಪಿಕ್ಸಾಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕು ನೋಡಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಕೆಳಗಡೆ ಒಂದು ಪ್ಲಸ್ಸೇ ಕನ್ ಕಾಣ್ತಾ ಇಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಎ ಫೋಟೋ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಈ ಬ್ಯಾಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಇವಾಗ ಡೌನ್ಲೋಡ್ ಮಾಡ್ಕೊಳ್ಳಿ ಇದಾದ ಮೇಲೆ ಕೆಳಗಡೆ ಆ್ಯಡ್ ಫೋಟೋ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಪಿ ಎನ್ ಜಿ ಇಮೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಎಲ್ಲ ಇಮೇಜ್ಗಳ ಲಿಂಕ್ನ ನಾನು ಕೊಟ್ಟಿದ್ದೀನಿ ಇವಾಗ ಡೌನ್ಲೋಡ್ ಮಾಡ್ಕೊಳ್ಳಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲ್ಗಡೆ ಒಂದು ಆ್ಯಡ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ ಅದಾದ ಮೇಲೆ ಆ ಇಮೇಜ್ ಸೈಜ್ನ ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ ಕೆಳಗಡೆ ಹಿಂಗೆ ಹ್ಞೂ ನೋಡಿ ಈ ಥರ ಸೆಟ್ ಮಾಡಾದ್ಮೇಲೆ ಸೆಂಟ್ರ್ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ಅದನ್ನು ನೋಡಿ ಈ ಥರ ಸೆಟ್ ಮಾಡಾದ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಟೂನ್ ಆ್ಯಪಿಂದ ನಾವು ಸೇವ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫೇಸ್ನ ಮೇಲ್ಗಡೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಫೇಸ್ ಸೆಲೆಕ್ಟ್ ಆಗುತ್ತೆ ಇದನ್ನು ನಾವು ಕೆಳಗಡೆ ನೋಡಿ ಇಲ್ಲಿ ಕಟೌಟ್ ಅಂತ ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪರ್ಸನ್ ಅಂತ ಇದೆ ನೋಡಿ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ಥರ ಸೆಲೆಕ್ಟ್ ಆಗುತ್ತೆ ಅದು ಅಂದರೆ ಇದನ್ನ ಕಟ್ ಮಾಡಿ ಆಚೆ ತೆಗಿಯುತ್ತೆ ಅದು ಇಲ್ಲಿ ರೀಸ್ಟೋರ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಕಿವಿ ಹತ್ರ ಇನ್ನೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಕ್ಲೀನಾಗಿ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ಮೇಲೆ ಮೇಲ್ಗಡೆ ಸೇವ್ ಆಪ್ಷನ್ ಕಾಣ್ತಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಫೇಸ್ ಸ್ಟಿಕ್ಕರ್ ಸೇವ್ ಆಗುತ್ತೆ ಅದಾದ ಮೇಲೆ ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳಿ ಲೆಫ್ಟ್ಗೆ ರೊಟೇಟ್ ಮಾಡ್ಕೊಂಡು ಅಂದರೆ ನೀವು ನಿಮ್ಮ ಪಿಕ್ನ ಸ್ವಲ್ಪ ರೈಟೋ ಲೆಫ್ಟ್ ರೊಟೇಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ಸೈಜ್ನ ಮೇಲೆ ನೋಡಿ ಝೂಮ್ ಮಾಡ್ಕೊಂಡು ಆ ಪಿಕ್ ಮೇಲೆ ಕ್ಲಿಕ್ ಮಾಡಿ ಪಿಕ್ ಮೇಲೆ ಕ್ಲಿಕ್ ಮಾಡಿದಾಗ ಮೇಲ್ಗಡೆ ಒಂದು ಎರೇಸರ್ ಕಾಣ್ತಾ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನೋಡಿ ಎರೇಸ್ ಅಂತ ಕೆಳಗಡೆ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಝೂಮ್ ಮಾಡ್ಕೊಂಡು ಅದನ್ನು ಎರೇಸ್ ಮಾಡಿ ಅದು ಶರ್ಟ್ ಇದೆಯಲ್ಲ ಇನ್ನೊಂದು ಅದನ್ನು ಎರೇಸ್ ಮಾಡಿ ಮಾಡಾದ್ಮೇಲೆ ಬಾಡಿ ಕಲರ್ ಮ್ಯಾಚ್ ಮಾಡೋಕ್ಕೆ ಕೆಳಗಡೆ ಅಡ್ಜಸ್ಟ್ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಫಸ್ಟ್ ನೀವು ಸ್ಯಾಚುರೇಷನ್ ಯಾವುದೇ ಪಿಕ್ ಆಗಲಿ ಹಂಡ್ರೆಡ್ ಮಾಡ್ಬಿಡಿ ಪ್ಲಸ್ ಹಂಡ್ರೆಡ್ ಮಾಡ್ಬಿಡಿ ಅದಾದ ಮೇಲೆ ನೀವು ಬ್ರೈಟ್ನೆಸ್ ಸ್ವಲ್ಪ ಕಮ್ಮಿ ಇಡಿ ಆಮೇಲೆ ಶ್ಯಾಡೋ ಲೆಫ್ಟ್ ತಗೊಳ್ಳಿ ಅಂದರೆ ಈ ಅಡ್ಜಸ್ಟ್ಮೆಂಟ್ಗಳನ್ನ ನೀವೇ ನಿಮ್ಮ ಪಿಕ್ ನೋಡ್ಕೊಂಡು ನೀವು ಮಾಡ್ಕೊಬೇಕು ಮೂರೇ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಶ್ಯಾಡೋ ಟೆಂಪ್ರೇಚರು ಸ್ಯಾಚುರೇಷನು ಬ್ರೈಟ್ನೆಸ್ಸು ಈ ಮೂರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಆ ಕಲರ್ನ ಸ್ವಲ್ಪ ಮ್ಯಾಚ್ ಆಗೋ ಥರ ಮಾಡ್ಕೊಳ್ಳಿ ಕಲರ್ ಮ್ಯಾಚ್ ಮಾಡಾದ ಮೇಲೆ ಮೇಲ್ಗಡೆ ರೈಟ್ ಮಾರ್ಕ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ ಮೇಲ್ಗಡೆ ಒಂದು ಡೌನ್ಲೋಡ್ ಆಪ್ಷನ್ ಕಾಣ್ತಾ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲರಿಗೆ ಫೋಟೋ ಸೇವ್ ಆಗುತ್ತೆ ಈ ವಿಡಿಯೋ ಇಷ್ಟಾಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು